ಹೇಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒಂದು ವಿಡಿಯೋಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ ಅಂದರೆ ಕರ್ನಾಟಕ ಸ್ಕಾಲರ್ಶಿಪ್ SSP ಸ್ಕಾಲರ್ಶಿಪ್ ಈ ವರ್ಷ ನನ್ನ ಅಂದರೆ ಹೋದ ವರ್ಷ ಅಪ್ಲೈ ಮಾಡಿರೋರಿಗೆ ಈ ಸ್ಕಾಲರ್ಶಿಪ್ ಈ ವರ್ಷ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ಸೊ ತುಂಬ ಜನ ಫ್ರೆಂಡ್ಸ್ ಹೇಳ್ತಾ ಇದ್ರು ಅಂದರೆ ಹೋದ ವರ್ಷ ಹೇಳ್ತಾ ಇದ್ರು ಈ ವರ್ಷ ನೆಕ್ಸ್ಟ್ ವರ್ಷ ಸ್ಕಾಲರ್ಶಿಪ್ ಬರೋದಂತೆ ಹಂಗೆ ಹಿಂಗೆ ಅಂತ. ಯಾಕಂದರೆ ತುಂಬ ಗಾಸಿಪ್ಸ್ಗಳು ಓಡಾಡ್ತಿದ್ವಿ ಏನಂದರೆ CM ಕೂಡ ಚೇಂಜ್ ಆದ ಈ ಥರ ಒಂದು ಇದನ್ನು ಚೇಂಜ್ ಮಾಡ್ತಾರೆ, ಸ್ಕಾಲರ್ಶಿಪ್ನ ಚೇಂಜ್ ಮಾಡ್ತಾರೆ, ಈ ನೆಕ್ಸ್ಟ್ ವರ್ಷದಿಂದ ಯಾರಿಗೂ ಸ್ಕಾಲರ್ಶಿಪ್ ಬರಲ್ಲ ಅಂತ. ಸೊ ನಾವು ಕೂಡ ಆ ಒಂದು ವಿಷಯನ ಕೇಳ್ಬಿಟ್ಟು ಏನಂದ್ರೂ ಪರವಾಗಿಲ್ಲ, ಬರ್ದಿದ್ರು ಪರವಾಗಿಲ್ಲ, ಒಂದು ಸರ್ತಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋಣ, ಯಾಕಂದರೆ ಆ ವರ್ಷ ಬಂದಿತ್ತು ನಮಗೆ. ಸೊ ಈ ವರ್ಷ ನಾವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿದ್ವಿ. ಸೊ ಅಪ್ಲೈ ಮಾಡಿದ್ಮೇಲೆ ನನಗೆ ಈ ವರ್ಷ ಸ್ಕಾಲರ್ಶಿಪ್ ಬಂದಿದೆ, ಹೋದ ವರ್ಷಕ್ಕಿಂತ 2,000 ಕಡಿಮೆ ಬಂದಿದೆ. ಅಂದರೆ ಹೋದ ವರ್ಷ 12,000 ಆ ರೇಂಜಲ್ಲಿ ಬಂದಿತ್ತು. ಸೊ ಈ ವರ್ಷ ನನಗೆ 9,940 ರೂಪಾಯಿ ಏನೋ ಬಂದಿದೆ. ಸೊ ಈ ವರ್ಷ ಎಲ್ರಿಗೂ ಸ್ಕಾಲರ್ಶಿಪ್ ಬರುತ್ತೆ. ಸೊ ಕೆಲವು ಫ್ರೆಂಡ್ಸ್ ಇರ್ತಾರೆ, ಅವ್ರಿಗೂ ಗೊತ್ತಿರಲ್ಲ ಈ ವರ್ಷ ಸ್ಕಾಲರ್ಶಿಪ್ ಬರಲ್ಲ ಅಂತ ಅಂದ್ಕೊಂಡು ಇರ್ತಾರೆ. ಸೊ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಮತ್ತು ಹೋದ ವರ್ಷ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರೋರಿಗೆ ಈ ವರ್ಷ ಒಂದೆರಡು ತಿಂಗಳು ಗ್ಯಾಪ್ ಆಗ್ಬೋದು ಬರೋದಕ್ಕೆ. ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಒಂದೊಂದು ಟೈಮಲ್ಲಿ ಬರುತ್ತೆ ಸ್ಕಾಲರ್ಶಿಪ್, ಎಲ್ರಿಗೂ ಒಟ್ಟಿಗೆ ಬರಲ್ಲ, ಎಲ್ರಿಗೂ ಬೇರೆ ಬೇರೆ ಟೈಮಲ್ಲಿ ಅಂದರೆ ಎರಡು ತಿಂಗಳು ಗ್ಯಾಪಲ್ಲಿ ಯಾ ಸ್ಟೂಡೆಂಟ್ಸ್ಗಳಿಗೆ ಯಾವ್ಯಾವ ಬೇಕಾದ್ರೂ ಅಮೌಂಟು ಬರ್ಬೋದು. ಸೊ ಲಾಸ್ಟ್ ವರ್ಷ ಅಪ್ಲೈ ಅದರೂ ಲಾಸ್ಟ್ ವರ್ಷ ಅಪ್ಲೈ ಮಾಡಿರೋರಿಗೆ, ಸೊ ನನಗೆ ನಮ್ಮ ಕಾಲೇಜಲ್ಲಿ ನನಗೆ ಮೊದಲು ಬಂದಿತ್ತು. ಸೊ ಅದಾದಮೇಲೆ ಒಬ್ಬೊಬ್ರಿಗೆ ಒಂದು ತಿಂಗಳು ನಡುವೆ ಇಲ್ಲಾಂದರೆ ಎರಡು ತಿಂಗಳು ನಡುವೆ ಆ ಒಂದು ಸಮಯದಲ್ಲಿ ಆ ಒಂದು ಸ್ಕಾಲರ್ಶಿಪ್ ಅಮೌಂಟು ಬೀಳುತ್ತೆ. ಸೊ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಸ್ಕಾಲರ್ಶಿಪ್ ಬಂದೇ ಬರುತ್ತೆ ಅಂತ ವಿಡಿಯೋ ಮಾಡಿರೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ಸ್ಕಾಲರ್ಶಿಪ್ಪು ಅಪ್ಲೈ ಮಾಡಿರೋರಿಗೆ ಮತ್ತು ನೆಕ್ಸ್ಟ್ ವರ್ಷ ಅಪ್ಲೈ ಮಾಡೋರಿಗೆ ಸ್ಕಾಲರ್ಶಿಪ್ ಬಂದೇ ಬರುತ್ತೆ, ತಲೆ ಕೆಡಿಸ್ಕೊಂಬಿಡಿ, ಸ್ಕಾಲರ್ಶಿಪ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನಗೆ ಬಂದಿರುವಂಥ ಸ್ಕ್ರೀನ್ ಶಾಟ್ ಇಲ್ಲಿ ಹಾಕಿರ್ತೀನಿ. ಸೊ ಇನ್ನೊಂದು ಹೇಳೋದು ಮಾಡ್ತಾಯಿದೆ, ಬೇರೆ ಬೇರೆ ಕ್ಯಾಸ್ಟ್ ಅಂದರೆ ಬೇರೆ ಬೇರೆ ಕ್ಯಾಸ್ಟ್ ಇರೋರಿಗೆ ಬೇರೆ ಬೇರೆ ರೀತಿಯಾಗಿ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಸೊ SC ST ಅವ್ರಿಗೆ ಒಂಥರ ಬರುತ್ತೆ, ಮತ್ತು ಬೇರೆ ಬೇರೆ ಜನರಲ್ ಆಗಿರ್ಬೋದು ಬೇರೆ ಬೇರೆ ಕ್ಯಾಸ್ಟ್ಗಳಿಗೆ ಬೇರೆ ಬೇರೆ ಅಂತ ಪ್ರೈಸ್ ಬರುತ್ತೆ. ಮತ್ತು SC ST ಒಂದೇ ಸರ್ತಿಗೆ ಡೆಬಿಟ್ ಆಗುತ್ತೆ. ಬೇರೆ ಕ್ಯಾಸ್ಟ್ಗಳಿಗೆಲ್ಲ 2 ರೀತಿಯಾಗಿ ಅಮೌಂಟ್ನ ಡಿವೈಡ್ ಮಾಡ್ತಾರೆ. ಮೊದಲನೇ ಅಮೌಂಟು 3,000 ಆಗಿರುತ್ತೆ, ಎರಡನೇ ಅಮೌಂಟು 2,000, ಹಂಗೆ ಆ ರೇಂಜಲ್ಲಿ ಇರುತ್ತೆ. ಸೊ ಫಸ್ಟು ಅಮೌಂಟ್ ಬಿದ್ದಾದಮೇಲೆ ಇನ್ನೊಂದು ಅಮೌಂಟು ಇನ್ನೊಂದು ಸರ್ತಿ ಬೀಳುತ್ತೆ. ಸೊ ಬೇರೆಯವ್ರಿಗೆ SC ST ಬಿಟ್ಟರೆ ಬೇರೆಯವ್ರಿಗೆ ಒಂದೇ ಸರ್ತಿಗೆ ಅಮೌಂಟು ಜನ್ರೇಟ್ ಆಗೋಲ್ಲ, ಅದು ಕೂಡ ಡಿವೈಡ್ ಆಗಿ ಅಮೌಂಟು ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸಿಗೋಣ ಮುಂದೆ ಮಾಡೋದಲ್ಲಿ. ಓಕೆ, ಬಾಯ್.